ತುನಿಗುಪಚಿಯ ಮರಣ. ತುನಿಗುಪಚಿಯ ಮಗಳ ಹೆಸರು ಬುಜ್ಜಿಗುಪಚಿ. ತುನಿ ಅಡವಿಯಲ್ಲಿ ಎಲ್ಲರ ಜೊತೆ ಅಮಾಯಕಳ ತರ ಇದ್ಲು. ಆದ್ರೆ ಅವಳು ತುಂಬಾ ಕ್ರೂರವಾದ ಪಕ್ಷಿ. ಎಲ್ಲ ಪಕ್ಷಿಗಳನ್ನ ಕೊಂದು ತಿಂತ ಇದ್ದಳು. ಬುಜ್ಜಿ, ಏನ್ ಮಾಡ್ತಾ ಇದೀಯಾ? ನಾನು ಆಟಾಡೋದಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಮ್ಮ. ಸರಿ, ಹೋಗ್ಬಿಡ್ ಬಾ. ಹಾಗೆ ಬುಜ್ಜಿಗುಪಚಿ ಆಟಾಡೋದಕ್ಕೋಸ್ಕರ ಹೊರಗಡೆ ಹೋದ್ಲು. ಅಮ್ಮಯ್ಯ, ಹೇಗೂ ಬುಜ್ಜಿ ಹೊರಗಡೆ ಹೋಗ್ಬಿಟ್ಲು. ನಿನ್ನೆ ಬೇಟೆಯಾಡಿ ಕೊಂದ ಆ ಕಾಗೆ ಮಾಂಸನ ನಾನು ತಿನ್ಬೇಕು. ಬುಜ್ಜಿ ಮನೆಗೆ ಬರೋಷ್ಟರಲ್ಲಿ ಅದನ್ನ ಅಡಿಗೆ ಮಾಡಿ ನಾನು ತಿಂದ್ಬಿಡ್ಬೇಕು. ಹಾಗೆ ತುನಿಗುಬಚ್ಚಿ ಕಾಗೆ ಮಾಂಸನ ಅಡಿಗೆ ಮಾಡಿ ತಿಂತು. ಆದ್ರೆ ಈ ಕಡೆ ಬುಜ್ಜಿ ಚೋಟು ಹಾಗೂ ಲೂಸಿ ಇಬ್ರು ಮಾತಾಡ್ತಾ ಇರೋದನ್ನ ನೋಡ್ತಾ ಇತ್ತು. ಏನಿವ್ರು ಜಗಳ ಮಾಡ್ತಾ ಇದ್ದಾರೆ? ಸರಿ, ಅಲ್ಲಿಗೆ ಹೋಗಿ ನೋಡ್ತೀನಿ ಏನಾಯ್ತು ಅಂತ. ಹಾಗಂತ ಬುಜ್ಜಿ ಅವ್ರ ಹತ್ರ ಹೋದ್ಲು. ನಿನಗಿಂತ ನಾನೇ ಧೈರ್ಯವಂತೆ. ಇಲ್ಲ ಇಲ್ಲ, ನನ್ ಧೈರ್ಯದ ಮುಂದ್ಗಡೆ ನಿಂದು ಏನು ಇಲ್ಲ. ಹಾಗಾದ್ರೆ ಒಂದ್ ಬಿಟ್ ಕಟ್ಟೋಣ್ವಾ? ಏನದು? ಇವತ್ ರಾತ್ರಿ ನಾವು ಅಡವಿಗೆ ಹೋಗ್ಬೇಕು. ಇಬ್ರು ಅಡವಿಯಲ್ಲೇ ಈ ರಾತ್ರಿ ಇರ್ಬೇಕು. ಯಾರಾದ್ರೂ ವಾಪಸ್ ಬಂದ್ರೆ ಅವರು ಬೆಟ್ಟಲ್ಲಿ ಸೋತ ಹಾಗೆ. ಆಮೇಲೆ ಯಾವಾಗ್ಲೂ ನಾನು ಧೈರ್ಯವಂತೆ ಅಂತ ಹೇಳ್ಕೊಳ್ಳೇಬಾರ್ದು. ಸರಿ, ಇದಕ್ಕೆ ನಾನು ಒಪ್ಕೊಳ್ತೀನಿ. ಹಾಗೆ ಅವರಿಬ್ರು ಮಾತಾಡ್ತಾ ಇರೋದನ್ನ ಬುಜ್ಜಿಗುಬ್ಬಚ್ಚಿ ಕೇಳಿಸ್ಕೊಂಡ್ಲು. ಅವಳು ಯಾವ್ದನ್ನು ಮನ್ಸೊಳಗಡೆ ಇಟ್ಕೊಳ್ಳಲ್ಲ. ಆದ್ರಿಂದ ತಕ್ಷಣ ಹೋಗಿ ತುನಿಯ ಹತ್ತಿರ ಈ ರೀತಿ ಹೇಳಿದ್ಲು. ಏನ್ ಬುಜ್ಜಿ, ಏನೊಂಥರ ಇದೆಯಾ? ಏನ್ ವಿಷಯ? ಅಮ್ಮ, ಲೂಸಿ ಆಂಟಿ ಆಮೇಲೆ ಚೋಟು ಆಂಟಿ ಇಬ್ರು ಕೂಡ ಒಂದ್ ಬೆಟ್ ಕಟ್ಟಿದಾರಮ್ಮ. ಹೌದಾ? ಏನದು? ಇವತ್ತು ರಾತ್ರಿ ಇಡೀ ನಮ್ಮೂರಲ್ಲಿ ಒಂದು ಅಡವಿ ಇದೆ ಅಲ್ಲ, ಅಲ್ಲೇ ಅವರಿಬ್ರು ಇರ್ತಾರಂತೆ. ಹೌದಾ? ಯಾರು ಹೆದರಿದೆ ಕೊನೆ ತನಕ ಅಡವಿಯಲ್ಲೇ ಇರ್ತಾರೋ ಅವರೇ ಗೆದ್ದಿದ್ದು ಅಂತ ಅರ್ಥ ಅಂತ ಹೇಳಿದ್ರು. ಆವಾಗ ಟುನಿ ಅವಳ ಮನಸ್ಸೊಳಗಡೆ ಈ ರೀತಿ ಅಂದ್ಕೊಂಡ್ಲು. ಇದು ತುಂಬಾ ಚೆನ್ನಾಗಿದೆ. ಸುಮಾರು ದಿನಗಳಿಂದ ಲೂಸಿ ಮಾಂಸನ ತಿನ್ಬೇಕು ಅಂತ ಅಂದ್ಕೊಂಡೆ. ಇವತ್ ಮಾತ್ರ ಅಡವಿಯಲ್ಲಿ ಅವಳು ಸಿಕ್ಕಿದ್ರೆ ಅವಳನ್ನ ಖಂಡಿತ ಕೊಂದು ತಿಂತೀನಿ. ಬೆಟ್ ಕಟ್ಟಿದ ಹಾಗೆ ಆ ದಿನ ರಾತ್ರಿ ಲೂಸಿ ಅಡವಿಗೆ ಹೋಯ್ತು. ಅಲ್ಲಿದ್ದಾಳೆ ಲೂಸಿ. ಲೂಸಿ, ಇವತ್ತು ನೀನು ನನಗೆ ಆಹಾರ ಆಗೋದಕ್ಕೋಸ್ಕರನೇ ಬಂದಿದೀಯಾ? ಹಾಗಂತ ಟುನಿ ಲೂಸಿಯ ಮೇಲೆ ಬಾಣ ಹಾಕೋದ್ಲು. ಪಾಪ ಲೂಸಿ ಅದು ತಗಲಿ ಅಲ್ಲೇ ಸತ್ತೋದ್ಲು. ಟುನಿ ಆಮೇಲೆ ಲೂಸಿನ ಬೇಯಿಸ್ಕೊಂಡು ತಿನ್ಲು. ಹಾಗೆ ಆ ದಿನ ಮುಗಿದೋಯ್ತು. ಅಮ್ಮ, ಏನಾಯ್ತಮ್ಮ, ಯಾಕೆ ಬೇಜಾರಲ್ಲಿದ್ಯಾ? ನಿನ್ನೆ ನಾನು ಲೂಸಿ ಇಬ್ರು ಕೂಡ ಸುಮ್ನೆ ಜಗಳ ಮಾಡ್ಕೊಂಡಿದ್ವಿ. ನಾನು ಸುಮ್ನೆ ತಮಾಷೆಗೆ ಅಂತ ಅಡವಿಗೆ ಹೋಗ್ಲಿಲ್ಲ, ಆದ್ರೆ ಲೂಸಿ ಒಬ್ಳೆ ಹೋದ್ಲು. ಆದ್ರೆ ಇಷ್ಟೊತ್ತಾಗಿನೂ ಅವಳು ಮನೆಗೆ ವಾಪಸ್ ಬರ್ಲಿಲ್ಲ. ಬೇಜಾರ್ ಮಾಡ್ಕೋಬೇಡಮ್ಮ, ಲೂಸಿ ಆಂಟಿ ಎಲ್ಲಿದ್ದಾರೆ ಅಂತ ಹುಡ್ಕೋಣ. ಹಾಗೆ ಚಿನ್ನಿಗಿಳಿ ಲೂಸಿ ಪಾರಿವಾಳನ ಹುಡ್ಕೊಂಡು ಹುಡ್ಕೊಂಡು ತುನಿಗುಬ್ಬಚ್ಚಿಯ ಮನೆಗ್ ಬಂತು. ಇಲ್ ನೋಡ್ ಬುಜ್ಜಿ, ನಿನ್ನೆ ರಾತ್ರಿಯಿಂದ ನಮ್ಮ ಲೂಸಿ ಪಾರಿವಾಳ ಆಂಟಿ ಕಾಣಿಸ್ತಾ ಇಲ್ಲಂತೆ. ಅಯ್ಯಯ್ಯೋ, ಯಾಕೆ? ಅವ್ರಿಗೇನಾಯ್ತು? ನಿನಗ್ ಗೊತ್ತಲ್ವಾ, ನಿನ್ನೆ ಅವರಿಬ್ರು ಜಗಳ ಮಾಡ್ಕೊಂಡು ಬೆಟ್ ಕಟ್ಟಿದ್ದು. ಬೆಟ್ ಪ್ರಕಾರ ಲೂಸಿ ಆಂಟಿ ಮಾತ್ರ ಅಡವಿಗೆ ಹೋಗಿದ್ದಾರೆ. ಆದ್ರೆ ನಮ್ಮಮ್ಮ ತಮಾಷೆ ಅಂತ ಅಂದ್ಕೊಂಡು ಹೋಗಿಲ್ಲ. ಆದ್ರೆ ಇಷ್ಟೊತ್ತಾದ್ರೂ ಲೂಸಿ ಆಂಟಿ ವಾಪಸ್ ಬರ್ಲಿಲ್ಲಂತೆ. ನಮ್ಮಮ್ಮ ಚೋಟು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ದಾರೆ. ಹಾಗೆ ಗಿಳಿ ಹೇಳ್ತಾ ಇದ್ದಿದ್ದನ್ನ ಟುನಿ ಕೇಳಿಸ್ಕೊಂಡ್ಲು. ಛೇ, ನಾನು ನಿನ್ನೆನೆ ಆ ಚೋಟುನ ಕೂಡ ಸಾಯಿಸ್ಲೇಬೇಕಾಗಿತ್ತು. ಇಲ್ಲಾಂದ್ರೆ ಇದೆಲ್ಲ ಕಷ್ಟ ನನಗೆ ಬರ್ತಿರ್ಲಿಲ್ಲ. ಮೊದ್ಲು ಚೋಟು ಚಿನ್ನಿ ಇಬ್ರನ್ನ ಕೈಲಾಸಕ್ಕೆ ಕಳಿಸ್ಲೇಬೇಕು ಹಾಗಂತ ಅಂದ್ಕೊಂಡ್ಲು. ಈ ಕಡೆ ಬುಜ್ಜಿ, ಬಾ, ನಾವು ಅಡವಿಯೊಳಗಡೆ ಎಲ್ಲಾ ಕಡೆನೂ ಹುಡ್ಕೋಣ. ಅಲ್ಲಿ ಲೂಸಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೋದು. ಹಾಗೆ ಬುಜ್ಜಿ ಚಿನ್ನಿ ಇಬ್ರು ಕೂಡ ಅಡವಿಗೆ ಹೋದ್ರು. ಈ ಚಿನ್ನಿ ತುಂಬಾ ಬುದ್ಧಿವಂತೆ ತರ ಕಾಣಿಸ್ತಾ ಇದ್ದಾಳೆ. ನನ್ನ ಗುಟ್ಟನ್ನ ಇವಳು ರಟ್ ಮಾಡ್ತಾಳೆ ಏನೋ. ಯಾವುದಕ್ಕೂ ಒಳ್ಳೇದು, ಅಡವಿಗೆ ಹೋದಾಗ ಇವಳನ್ನ ಕೂಡ ಸಾಯಿಸ್ಬಿಟ್ರೆ ಆಮೇಲೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಇನ್ನೊಂದ್ ಕಡೆ ಬುಜ್ಜಿಗುಬ್ಬಚ್ಚಿ ಹಾಗೂ ಚಿನ್ನಿಗಿಳಿ ಇಬ್ರು ಲೂಸಿ ಪಾರಿವಾಳದ ರೆಕ್ಕೆಗಳನ್ನ ನೋಡಿದ್ರು. ಅಯ್ಯೋ, ಇದೇನು ರೆಕ್ಕೆಗಳು ಇಲ್ಲಿದೆ? ಹಾಗಾದ್ರೆ ಖಂಡಿತ ಲೂಸಿ ಪಾರಿವಾಳನ ಯಾರಾದ್ರೂ ಕೊಂದು ತಿಂದಿರ್ಬೋದಾ? ಅವ್ರು ಯಾರು ಅಂತ ನಾವು ಖಂಡಿತ ಕಂಡು ಹಿಡಿಲೇಬೇಕು. ಊರಿನವರಿಗೆ ನಾವು ಲೂಸಿನ ಹುಡುಕ್ತಾ ಇರೋ ವಿಷಯ ಖಂಡಿತ ಗೊತ್ತಿರುತ್ತೆ ಅಲ್ವಾ? ಯಾರಾದ್ರೂ ಸಾಕ್ಷಿಗಳು ಯಾರಿಗೂ ಸಿಗ್ಬಾರ್ದು ಅಂತ ಅನ್ಕೊಂಡ್ರೆ ಖಂಡಿತ ಬಂದು ಈ ರೆಕ್ಕೆಗಳನ್ನ ಎಲ್ಲಾದ್ರೂ ಬಚ್ಚಿಡ್ತಾರೆ. ನಾವು ಜಾಗ್ರತೆಯಾಗಿ ನೋಡ್ಬೇಕು. ಹಾಗಾದ್ರೆ ಈ ಎರಡು ಮರಗಳ ನಡುವೆ ನಾವೊಂದು ಹಗ್ಗ ಕಟ್ಬೇಕು. ಈ ರೆಕ್ಕೆಗಳನ್ನ ಯಾರಾದ್ರೂ ತೆಗೆದಕ್ಕೋಸ್ಕರ ಬಂದ್ರೆ ಆ ಹಗ್ಗದಲ್ಲಿರೋ ಬಾಣ ಅವ್ರಿಗೆ ಚುಚ್ಕೊಳ್ಳುತ್ತೆ. ಆಮೇಲೆ ಅವ್ರು ಸತ್ತೋಗ್ತಾರೆ, ಅವ್ರಿಗೆ ಶಿಕ್ಷೆನೂ ಸಿಗುತ್ತೆ.
ಹಾಗೆ ಎರಡು ಮರಗಳ ಮಧ್ಯದಲ್ಲಿ ಒಂದು ಹಗ್ಗ ಕಟ್ಟಿ ಅದರಲ್ಲಿ ಒಂದು ಬಾಣನ ಚುಚ್ಚಿಟ್ಟು ಅವರಿಬ್ರು ದೂರದಲ್ಲಿ ಒಂದು ಮರದ ಕೊಂಬೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು. ಆ ಸಮಯದಲ್ಲಿ ತುನಿಗುಬಚ್ಚಿ ಅಲ್ಲಿಗೆ ಬಂತು. ಅಷ್ಟೇ, ಆ ಹಗ್ಗವನ್ನು ಮುಟ್ಟಿದ ತಕ್ಷಣ ಬಾಣ ಅವಳ ಮೈಯಲ್ಲಿ ಚುಚ್ಚಿಕೊಳ್ತು. ತುನಿ ಅಲ್ಲೇ ಪ್ರಾಣನ ಬಿಟ್ಬಿಡ್ತು. ಅಂದ್ರೆ ಲೂಸಿ ಪಾರಿವಾಳನ ಕೊಂದಿದ್ದು ನಿಮ್ಮ ಅಮ್ಮನ? ಅಮ್ಮ ಅಮ್ಮ ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಬೇಜಾರ್ ಮಾಡ್ಕೋಬೇಡ, ಅಡವಿಯಲ್ಲಿ ಈ ವಿಷಯ ಗೊತ್ತಾದ್ರೆ ನಿನ್ನನ್ನ ಯಾರು ಸುಮ್ಮನೆ ಬಿಡಲ್ಲ. ಒಂದು ಕ್ರೂರವಾದ ಪ್ರಾಣಿ ನಮ್ಮ ಮೇಲೆ ದಾಳಿ ಮಾಡಕ್ ಬಂದಾಗ ತುನಿ ನಮ್ಮನ್ನ ಕಾಪಾಡಿ ಅವ್ರ ಜೀವ ಬಿಟ್ಬಿಟ್ರು ಅಂತ ಹೇಳೋಣ. ಹಾಗೆ ಅವರಿಬ್ರು ಬೇಜಾರಿಂದ ಮನೆಗೆ ಹೋದ್ರು. ತುನಿಗುಬಚ್ಚಿ ಮಾಂತ್ರಿಕ ಕೋಲು. ತುನಿಗುಬಚ್ಚಿ ತುಂಬಾ ಒಳ್ಳೆಯವಳು. ಅಡವಿಯಲ್ಲಿದ್ದ ಎಲ್ರಿಗೂ ಅವಳು ಸಹಾಯ ಮಾಡ್ತಿದ್ಲು. ಹಣಕ್ಕಿಂತ ಸ್ನೇಹನೇ ಮುಖ್ಯ ಅಂತ ಅವಳು ಎಲ್ರಿಗೂ ಸಹಾಯ ಮಾಡ್ತಿದ್ಲು. ಅವಳಿಗೆ ಇಬ್ರು ಮಕ್ಕಳು, ಬುಜ್ಜಿಗುಬ್ಬಚ್ಚಿ ಹಾಗೂ ಚಿನ್ನಿಗುಬ್ಬಚ್ಚಿ. ಚಿನ್ನಿ, ಇವತ್ತು ನನಗ್ ತುಂಬಾ ಹಸುವಾಗ್ತಾ ಇದೆ. ನನಗೂ ತುಂಬಾ ಹಸುವಾಗ್ತಾ ಇದೆ ಬಾಬಾ. ಅಮ್ಮ ಏನ್ ಮಾಡ್ತಿದಾರೆ ಅಂತ ನೋಡೋಣ. ಅಮ್ಮ ಏನ್ ಮಾಡ್ತಾ ಇದೀಯಾ? ಇವತ್ತು ಭಾನುವಾರ ಅಲ್ವಾ, ನಿಮಗೆ ತುಂಬಾ ಇಷ್ಟವಾದ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಹಾಗಾದ್ರೆ ಬೇಗ ಮಾಡಮ್ಮ, ನನಗ್ ತುಂಬಾ ಹಸುವಾಗ್ತಾ ಇದೆ. ಸರಿ. ಹಾಗೆ ತುನಿಗುಬಚ್ಚಿ ಅಡಿಗೆ ಮಾಡಿ ಮುಗಿಸಿದ್ಲು. ಬುಜ್ಜಿ, ಚಿನ್ನಿ, ಅಡಿಗೆ ರೆಡಿ ಆಯ್ತಮ್ಮ, ಬನ್ನಿ, ಬಂದು ಊಟ ಮಾಡಿ. ಅಮ್ಮ ಮನೆಯೊಳಗಡೆ ತುಂಬಾ ಸೆಕೆ ಆಗ್ತಿದೆ ಅಮ್ಮ, ಇಲ್ಲಿ ಕೂತ್ಕೊಂಡು ಊಟ ಮಾಡಕ್ಕಾಗಲ್ಲ, ಮನೆ ಮೇಲ್ಗಡೆ ಹೋಗೋಣವಾ? ಸರಿ ಬನ್ನಿ ಹೋಗೋಣ. ಹಾಗೆ ಎಲ್ರು ಮನೆ ಟೆರೆಸ್ಗೆ ಹೋದ್ರು. ನೋಡ್ತಾ ಇದ್ರೆ ಇಬ್ರು ತುಂಬಾ ಹಸುವಲ್ಲಿರೋ ತರ ಇದೆ, ನಾನೇ ನಿಮಗ್ ಕೊಡ್ತೀನಿ. ಅಮ್ಮ ನನಗೆ ಚಂದಮಾಮ ಬೇಕು. ಹೌದೌದು, ನನಗೂ ಕೂಡ ಚಂದಮಾಮ ಬೇಕೇ ಬೇಕು. ಅಲ್ಲಿ ನೋಡಿ, ಚಂದಮಾಮ ಆಕಾಶದಲ್ಲಿ ಇದ್ದಾನೆ ನೋಡಿ ನೋಡಿ. ಹಾಗಲ್ಲ, ನಮಗೆ ನಿಜವಾದ ಚಂದಮಾಮ ಬೇಕು. ಅದು ಹೇಗಮ್ಮ ಸಾಧ್ಯ ಆಗುತ್ತೆ? ಅದೆಲ್ಲ ನಮಗ್ ಗೊತ್ತಿಲ್ಲ, ನಮಗ್ ನಿಜವಾದ ಚಂದಮಾಮ ಬೇಕು. ಸರಿ ಹಾಗಾದ್ರೆ ನನ್ ಜೊತೆ ಬನ್ನಿ. ಆವಾಗ ಟುನಿಗುಬಚ್ಚಿ ಬುಜ್ಜಿ ಹಾಗೂ ಚಿನ್ನಿನ ಕರ್ಕೊಂಡು ಆ ಊರಲ್ಲಿದ್ದ ನದಿಯ ಹತ್ರ ಹೋದ್ಲು. ಆ ನೀರಲ್ಲಿ ನೋಡಿ ಚಂದಮಾಮನ ಪ್ರತಿಬಿಂಬ. ಬೇಕಾದ್ರೆ ನೀವು ಆ ಪ್ರತಿಬಿಂಬದ ಜೊತೆ ಆಟಾಡ್ಬೋದು. ಇದನ್ ದಾಟಿ ನಾನು ಏನು ಮಾಡೋಕ್ಕಾಗಲ್ಲ. ಹಾಗಂತ ಹೇಳಿದಾಗ ಬುಜ್ಜಿಗುಬ್ಬಚ್ಚಿ ಚಿನ್ನಿಗುಬ್ಬಚ್ಚಿ ಚಂದಮಾಮನ ಜೊತೆನೆ ಆಟಾಡ್ಕೊಂಡು ಹಾಗೇನೆ ಊಟನೂ ಮಾಡ್ತಿದ್ರು. ಅಮ್ಮ ಇವತ್ ನೀನ್ ಮಾಡಿದ ಬಿರಿಯಾನಿ ತುಂಬಾನೇ ರುಚಿಯಾಗಿತ್ತಮ್ಮ, ನನಗ್ ಬೇರೆ ನಿದ್ದೆ ಬರ್ತಾನೋ ಇದೆ. ನನಗೂ ನಿದ್ರೆ ಬರ್ತಿದೆ ಅಮ್ಮ. ಸರಿ ಬನ್ನಿ, ಮನೆಗೆ ಹೋಗಿ ನಿದ್ರೆ ಮಾಡೋಣ. ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಚಿನ್ನಿಗುಬ್ಬಚ್ಚಿ ಮೂರು ಜನ ಮನೆಗೆ ಹೋಗಿ ಮಲ್ಕೊಂಡಿದ್ರು. ಹಾಗೆ ಅವರು ನಿದ್ರೆ ಮಾಡ್ತಾ ಇದ್ದಾಗ ಯಾರೋ ಬಾಗಿಲು ಬಡಿಯುವ ಶಬ್ದ ಅವ್ರಿಗೆ ಕೇಳಿಸ್ತು. ಅರೆ ಈ ಸಮಯದಲ್ಲಿ ಯಾರು? ಹೋಗಿ ನೋಡ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಹೋಗಿ ಬಾಗಿಲು ಓಪನ್ ಮಾಡಿದ್ಲು. ಯಾರು ನೀವು? ನನ್ನ ಹೆಸರು ಮಹಿಹದ್ದು, ಇಲ್ಲೇ ಪಕ್ಕದೂರಲ್ಲಿ ಇದ್ದೀನಿ. ನನಗೆ ತುಂಬ ಹಸುವಾಗ್ತಾ ಇದೆ, ಸ್ವಲ್ಪ ಊಟ ಇದ್ರೆ ಕೊಡ್ತೀಯಾ ಅಮ್ಮ? ಅರೆ ನೋಡಕ್ಕೆ ದೊಡ್ಡವರ ತರ ಇದ್ದೀರಾ, ಕೋಲ್ ಹಿಡ್ಕೊಂಡು ಬೇರೆ ನಡೀತಾ ಇದ್ದೀರಾ. ನಿಮ್ಮಂಥವ್ರು ಆಹಾರ ಕೇಳಿದ್ರೆ ನಾನು ಯಾಕೆ ಕೊಡಲ್ಲ? ಆದ್ರೆ ಇವಾಗ ಮನೆಯಲ್ಲಿ ಅಡಿಗೆ ಮಾಡಿಟ್ಟಿರೋ ಆಹಾರ ಏನೇ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಅಡಿಗೆ ಮಾಡಿಕೊಡ್ತೀನಿ. ಹಾಗಂತ ಟುನಿಗುಬ್ಬಚ್ಚಿ ಮಹಿಹದ್ದಿಗೋಸ್ಕರ ಆಹಾರ ಮಾಡಿಕೊಡ್ತಾ ಇದ್ಲು. ಮಹಿಹದ್ದು ಹೊಟ್ಟೆ ತುಂಬಾ ಊಟನೂ ಮಾಡಿತು. ನಿನಗೆ ತುಂಬಾ ಧನ್ಯವಾದ ಮಗಳೇ, ನನಗೋಸ್ಕರ ಕೇಳಿದ ತಕ್ಷಣನೇ ಅಡಿಗೆ ಮಾಡಿಕೊಟ್ಟಿದೀಯ. ಅರೆ ಯಾಕೆ ಧನ್ಯವಾದ ಹೇಳ್ತಾ ಇದ್ದೀರಾ, ಅದೆಲ್ಲ ಪರವಾಗಿಲ್ಲ. ಸರಿ ಕಣಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ನೀನು ತುಂಬಾ ಒಳ್ಳೆಯವಳು, ನಿನಗೆ ನಡೆಯೋದೆಲ್ಲ ಒಳ್ಳೇದೇ. ಹಾಗಂತ ಹೇಳಿ ಮಹಿಹದ್ದು ಅಲ್ಲಿಂದ ಹೋಗ್ಬಿಡ್ತು. ಅರೆ ಏನಿದು ಕೋಲ್ನ ಬಿಟ್ಬಿಟ್ಟು ಹೋದ್ರಲ್ಲ? ಸರಿ ಪಕ್ಕದೂರೆ ಅಂತ ಹೇಳಿದ್ರಲ್ವಾ, ನಾಳೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಹಾಗಂತ ಟುನಿಗುಬ್ಬಚ್ಚಿ ಪುನಃ ಹೋಗಿ ಮಕ್ಳ ಜೊತೆ ಮಲ್ಗಿ ನಿದ್ದೆ ಮಾಡಿದ್ಲು. ಮರುದಿನ ಎದ್ದು ಅವಳು ಆ ಕೋಲ್ನ ತಗೊಂಡು ಪಕ್ಕದೂರಿಗೆ ಹೊರಟ್ಲು. ಹೇಗಾದ್ರೂ ಮಾಡಿ ಈ ಕೋಲನ್ನ ತುಂಬಾ ವಯಸ್ಸಾಗಿರುವ ಆ ಮಹಿಹದ್ದಿಗೆ ನಾನು ವಾಪಸ್ ಕೊಡ್ಬೇಕು. ಹಾಗೆ ಟುನಿಗುಬ್ಬಚ್ಚಿ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಅವಳಿಗೆ ಅಳುವ ಶಬ್ದ ಕೇಳಿಸ್ತು. ಅರೆ ಚೋಟಿಗಿಳಿ ಮನೆಯಿಂದ ಯಾರೋ ಅಳೋ ಶಬ್ದ ಕೇಳಿಸ್ತಾ ಇದೆ, ಸರಿ ಏನಾಯ್ತು ಅಂತ ನೋಡ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಚೋಟಿಗಿಳಿಯ ಮನೆಗೆ ಹೋಯ್ತು. ಅರೆ ಚೋಟು ಏನಾಯ್ತು? ನನ್ ಗಂಡ ಮೆಟ್ಲಲ್ಲಿ ಕಾಲ್ ಜಾರಿ ಬಿದ್ದು ಅವ್ರ ಪ್ರಾಣ ಹೋಗ್ಬಿಡ್ತು. ಹಾಗಂತ ಹೇಳಿದಾಗ ಟುನಿ ಅವಳ ಕೈಯಲ್ಲಿದ್ದ ಕೋಲನ ಚೋಟುವಿನ ಗಂಡನ ಹತ್ರ ತೋರಿಸಿ ಈ ರೀತಿ ಹೇಳಿದ್ಲು. ಬೇಜಾರ್ ಮಾಡ್ಕೋಬೇಡ, ಏನೂ ಆಗಿರಲ್ಲ, ನಿನ್ ಗಂಡ ಚೆನ್ನಾಗಿರ್ತಾನೆ, ಮೊದ್ಲು ಹಾಸ್ಪಿಟಲ್ಗೆ ಹೋಗೋಣ ಬಾ. ಹಾಗಂತ ಹೇಳಿದಾಗ ಲೂಸಿ ಪಾರಿವಾಳ ಎದ್ದು ನಿಂತ್ಕೊಳ್ತು. ಹೈ, ನೀನ್ ಹೇಳಿದ ಹಾಗೇನೆ ನನ್ ಗಂಡ ಜೀವಂತವಾಗಿದ್ದಾರೆ. ಹಾಗಂತ ಟುನಿಗುಬ್ಬಚ್ಚಿನ ಚೋಟು ತುಂಬಾನೇ ಮೆಚ್ಕೊಂಡ್ಲು. ಟುನಿ ಆ ಕೋಲ್ ತಗೊಂಡು ಪುನಃ ಅಲ್ಲಿಂದ ಹೊರಟ್ಲು.
ಇದೇನಿದು ಆಶ್ಚರ್ಯ, ಆ ಮಹಿ ಹದ್ದನ ನಾನು ಯಾವಾಗ್ಲೂ ನೋಡಿದ್ದೇ ಇಲ್ಲ. ಆದ್ರೆ ಅವ್ರು ಬಂದು ಹೋಗುವಾಗ ಈ ಕೋಲ್ನ ಬಿಟ್ಬಿಟ್ಟೋದ್ರು. ಇವಾಗ ನೋಡಿದ್ರೆ ಈ ಕೋಲ್ ತೋರಿಸಿ ಅವ್ ಚೆನ್ನಾಗಾಗ್ತಾರಂತ ಹೇಳಿದಾಗ ಲೂಸಿ ಜೀವಂತವಾಗಿ ಎದ್ ಬಂದ. ಹಾಗಾದ್ರೆ ಸರಿ, ಇದನ್ನೊಂದ್ಸಲ ಪರೀಕ್ಷೆ ಮಾಡಿ ನೋಡ್ಬೇಕು. ಹಾಗಂತ ಟುನಿಗು ಬಚ್ಚಿ ಅವಳ ಕೈಯಲ್ಲಿದ್ದ ಕೋಲನ್ನ ಹಿಡ್ಕೊಂಡು ಹೀಗೆ ಹೇಳದ್ಲು, ನನ್ ಮಕ್ಳಿಗೋಸ್ಕರ ಅವ್ರಿಗೆ ತುಂಬಾ ಇಷ್ಟವಾದ ನೂಡಲ್ಸ್ ಪ್ರತ್ಯಕ್ಷ ಆಗ್ಬೇಕು. ಅಷ್ಟೇ, ಅವ್ರ ಮುಂದ್ಗಡೆ ನೂಡಲ್ಸ್ ಬಂತು. ಹ್ಮ್, ಏನಮ್ಮ ಇದು? ನಿಜವಾಗ್ಲೂ ಇದು ತುಂಬಾ ಅದ್ಭುತಾನೆ. ಹೌದಮ್ಮ, ಆ ದೇವರು ನಮಗ್ ಕೊಟ್ಟಿರುವ ವರ ಇದು. ಹಾಗಾದ್ರೆ ಈ ವರದಿಂದ ಚಂದಮಾಮನ ನೀನು ಪಕ್ಕದಲ್ಲಿ ಕರ್ಕೊಂಡು ಬರ್ಬೋದಲ್ವಾ ಅಮ್ಮ? ನಾವು ಚಂದಮಾಮನ ಜೊತೆ ಊಟ ಮಾಡ್ತೀವಿ. ಆವಾಗ ಟೊನೆಗುಬ್ಬಚ್ಚಿ ಆ ಕೋಲನ್ನ ತೋರಿಸಿ, ಓ ಚಂದಮಾಮ, ಸ್ವಲ್ಪ ಹೊತ್ತು ಕೆಳಗಡೆ ಬಂದು ನನ್ನ ಮಕ್ಕಳಿಗೆ ಒಂದು ಕತೆ ಹೇಳ್ತೀಯಾ? ಅಷ್ಟೇ, ಚಂದಮಾಮ ಕೆಳಗಡೆ ಬಂದ. ಗುಜ್ಜಿ, ಚಿನ್ನಿ, ಹೇಗಿದ್ದೀರಮ್ಮ? ಇವತ್ತು ನಾನು ನಿಮಗೋಸ್ಕರ ಅಜ್ಜನಾಗಿ ಬದಲಾಗಿ ಒಂದು ಕತೆನ ಹೇಳ್ತೀನಿ. ಹಾಗೆ ಚಂದಮಾಮ ಕತೆ ಹೇಳ್ತಾ ಇದ್ದಾಗ ಬುಜ್ಜಿಗುಬ್ಬಚ್ಚಿ ಹಾಗೂ ಚಿನ್ನಿಗುಬ್ಬಚ್ಚಿ ಇಬ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿ ಚಂದಮಾಮ ಹೇಳ್ತಾ ಇದ್ದ ಕತೆನ ಕೇಳ್ತಾ ಇದ್ರು.